ನಮಸ್ಕಾರ ವೀಕ್ಷಕರೇ ಆರ್ಮಿ ಸೋಲರ್ ವೈಫ್ ಲೈಫ್ ಸ್ಟೈಲ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎಲ್ಲರಿಗೂ ದಿವಾಳಿ ಅಥವಾ ದೀಪಾವಳಿ ಹಬ್ಬದ ಶುಭಾಶಯಗಳು ಬನ್ನಿ ಇವಾಗ ದೀಪಾವಳಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೀಪಾವಳಿ ಹಬ್ಬ ಯಾವಾಗಿದೆ ಮತ್ತು ಇದರ ಮಹತ್ವ ತಿಳಿಯೋಣ ದೀಪಾವಳಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ ಸುಮಾರು ಐದು ದಿನಗಳ ಕಾಲ ದೀಪಾವಳಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ದೀಪಾವಳಿಯನ್ನು ದೀಪೋತ್ಸವ ಎಂದು ಕರೆಯುತ್ತಾರೆ ಯಾಕಂದರೆ ದೀಪಾವಳಿ ಎಂದರೆ ದೀಪಗಳ ಸಾಲು ದೀಪಾವಳಿಯನ್ನು ಬೆಳಕಿನ ಹಬ್ಬ ಎಂದಲೂ ಕರೆಯುತ್ತಾರೆ ದೀಪಾವಳಿ ಹಬ್ಬ ಎಂದ ತಕ್ಷಣ ಕಣ್ಮುಂದೆ ಬರುವುದು ದೀಪ ಹಣತೆ ಬೆಳಕು ನಾವು ಪ್ರತಿನಿತ್ಯ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಬೆಳಗುತ್ತೇವೆ ದೀಪಾವಳಿ ಹಬ್ಬದಲ್ಲಿ ಹಣತೆ ದೀಪ ಬೆಳಕಿಗೆ ಬಹಳ ಪ್ರಾಮುಖ್ಯದಿದೆ ಏಕೆ ಎಂದು ನೋಡಿದರೆ ನಮ್ಮ ಸಂಸ್ಕೃತಿಯಲ್ಲಿ ದೀಪ ಬೆಳಗುವುದರ ಮೂಲಕವೇ ಯಾವುದೇ ಕೆಲಸವನ್ನು ಆರಂಭಿಸುವುದು ನಂದ ದೀಪವನ್ನು ಹಚ್ಚಿ ಪೂಜೆ ಪ್ರಾರಂಭಿಸುತ್ತೇವೆ ದೀಪಗಳನ್ನೇ ಇಟ್ಟು ದೀಪದಿಂದಲೇ ಬೆಳಗುತ್ತೇವೆ ಇಲ್ಲಿ ಲಕ್ಷ್ಮೀ ದೇವಿಯನ್ನು ನಮ್ಮ ಜೀವನ ವೃದ್ಧಿಯ ಬೆಳಕಿನ ಸಂಕೇತವಾಗಿ ಕಾಣುತ್ತೇವೆ ಹಿಂದೂ ಧರ್ಮದ ಹೊರತಾಗಿ ಬೌದ್ಧ ಧರ್ಮ ಜೈನ ಮತ್ತು ಸಿಖ್ ಧರ್ಮದ ಅನುಯಾಯಿಗಳು ಸಹ ದೀಪಾವಳಿಯನ್ನು ಆಚರಿಸುತ್ತಾರೆ ಜೈನ ಧರ್ಮದಲ್ಲಿ ದೀಪಾವಳಿಯನ್ನು ಭಗವಂತ ಮಹಾವೀರರ ಉದ್ಧಾರ ದಿನವೆಂದು ಆಚರಿಸಲಾಗುತ್ತದೆ ಈಗ ದೀಪಾವಳಿಯ ಬಗ್ಗೆ ಪುರಾಣ ಕಥೆಗಳನ್ನು ನೋಡೋಣ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬಕ್ಕೂ ಸಂಬಂಧಿಸಿದ ಅನೇಕ ಧಾರ್ಮಿಕ ನಂಬಿಕೆಗಳು ಮತ್ತು ಕಥೆಗಳಿವೆ ದೀಪಾವಳಿಯ ಬಗ್ಗೆ ಎರಡು ಪ್ರಮುಖ ಪೌರಾಣಿಕ ಕಥೆಗಳಿವೆ ಮೊದಲನೇದಾಗಿ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಭಗವಂತ ಶ್ರೀರಾಮಚಂದ್ರ ಅವರು ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಲಂಕಾಪತಿ ರಾವಣನನ್ನು ನಾಶಪಡಿಸಿದ ನಂತರ ಅಯೋಧ್ಯೆಗೆ ಮರಳಿದರು ಈ ದಿನ ಅಯೋಧ್ಯೆಗೆ ಭಗವಂತ ಶ್ರೀರಾಮಚಂದ್ರ ಆಗಮನವನ್ನು ಗುರುತಿಸಲು ಜನರು ದೀಪವನ್ನು ಹಚ್ಚಿ ಹಬ್ಬವನ್ನು ಆಚರಿಸಿದರು ಅಂದಿನಿಂದ ದೀಪಾವಳಿ ಪ್ರಾರಂಭವಾಯಿತು ಮತ್ತೊಂದು ದಂತಕಥೆಯ ಪ್ರಕಾರ ನರಕಾಸುರ ಎಂಬ ರಾಕ್ಷಸನು ತನ್ನ ರಾಕ್ಷಸ ಶಕ್ತಿಗಳಿಂದ ದೇವರುಗಳನ್ನು ಮತ್ತು ಋಷಿಮುನಿಗಳನ್ನು ತೊಂದರೆಗೊಳಿಸಿದನು ಈ ರಾಕ್ಷಸನು ಸಂತರು ಮತ್ತು ಋಷಿಮುನಿಗಳನ್ನು ಹಾಗೂ ಸಾವಿರಾರು ಮಹಿಳೆಯರನ್ನು ಸೆರೆಯಲ್ಲಿಟ್ಟುಕೊಂಡನು ನರಕಾಸುರನಿಂದ ಹೆಚ್ಚುತ್ತಿರುವ ದೌರ್ಜನ್ಯದಿಂದ ತೊಂದರೆಗೀಡಾದ ದೇವ ಋಷಿಮುನಿಗಳು ಶ್ರೀಕೃಷ್ಣನನ್ನು ಸಹಾಯಕ್ಕಾಗಿ ಮನವಿ ಮಾಡಿದರು ಇದರ ನಂತರ ಭಗವಂತ ಶ್ರೀಕೃಷ್ಣನು ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ಥಿಯಂದು ನರಕಾಸುರನನ್ನು ಕೊಂದು ತೊಂದರೆಗಳಿಂದ ಮುಕ್ತಿಗೊಳಿಸಿದನು ಅದೇ ಸಂತೋಷದಲ್ಲಿ ಎರಡನೇ ದಿನ ಅಂದರೆ ಕಾರ್ತಿಕ ತಿಂಗಳ ಅಮಾವಾಸ್ಯೆಯ ದಿನದಂದು ಜನರು ತಮ್ಮ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿದರು ಅಂದಿನಿಂದ ನರಕ ಚತುರ್ದಶಿ ಮತ್ತು ದೀಪಾವಳಿ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿತು ದೀಪಾವಳಿಗೆ ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ವಿಶೇಷ ಮಹತ್ವವಿದೆ ಹಿಂದೂ ತತ್ವಶಾಸ್ತ್ರದಲ್ಲಿ ದೀಪಾವಳಿಯನ್ನು ಆಧ್ಯಾತ್ಮಿಕ ಕತ್ತಳೆಯ ಒಳಗಿನ ಬೆಳಕಿನ ಆಚರಣೆ ಅಜ್ಞಾನದ ಜ್ಞಾನ ಅಸತ್ಯದ ಬಗ್ಗೆ ಸತ್ಯ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ ದೀಪಾವಳಿಯ ಹಬ್ಬವು ನಿಮಗೆ ಶುಭವಾಗಿದೆ ಎಂದು ನಾವು ಭಾವಿಸುತ್ತೇವೆ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮೊಂದಿಗೆ ಸದಾಕಾಲ ಇರಲಿ ಮತ್ತು ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ಸಮೃದ್ಧಿ ಬರಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇಷ್ಟೊತ್ತು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನೆಕ್ಸ್ಟ್ ನಾ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ